ಏನಾಯಿತು ನಿಮ್ಗೆ ಗೊತ್ತೇ ಇದೆ, ಗೊತ್ತಿಲ್ಲ ಅಂತಂದರೆ ಬನ್ನಿ, ಲೆಟ್ಸ್ ಫಾಲೋ ದಿಸ್ ನಾವು. ಒಂದು ಹಿಟ್ ಆ್ಯಂಡ್ ರನ್ ಕೇಸ್ ಆಯಿತು. ಬೆಂಗಳೂರಿನಲ್ಲಿ ಟಾಟಾ ನೆಕ್ಸಾನ್ ಮತ್ತು ಮಾರುತಿ ಸ್ವಿಫ್ಟ್ ಕಾರ್ನ ನಡುವೆ ಆಕ್ಸಿಡೆಂಟ್ ಆಯಿತು. ಅದಾದ ಮೇಲೆ ಅವನು ಸ್ವಿಫ್ಟ್ ಕಾರ್ನಲ್ಲಿದ್ದವನು ಆ ನೆಕ್ಸಾನ್ ಕಾರ್ ಬಾನೆಟ್ ಮೇಲೆ ಹತ್ತು ಕುತ್ಕೊಂಬಿಟ್ಟ. ಆ ಹೆಣ್ಮಗಳು ನೆಕ್ಸಾನ್ ಕಾರ್ ಓಡಿಸ್ತಾ ಇದ್ದಂಥವಳು ಒಂದು 2 ಕಿಲೋಮೀಟರ್ ದೂರ ಅವನನ್ನು ಕರ್ಕೊಂಡು ಹೋಗ್ಬಿಟ್ರು. ಇಲ್ಲಿ ಜ್ಞಾನಭಾರತಿ ಹತ್ರ ಆಗಿರೋದಿದು. ಆ ಬಾನೆಟ್ ಹತ್ತಿದವನ ಹೆಸರು ದರ್ಶನ್ ಅಂತ. ಈಗ ಅವನ ಮೇಲೆ ಆ ಹೆಣ್ಮಗಳು 354 ಮತ್ತು 506 354 ಅಂದರೆ ಔಟ್ರೇಜ್ ಆಫ್ ಮಾಡೆಸ್ಟಿ ಆಫ್ ವಿಮನ್ ಅಂತ ಕೂಡ ಕರೀತಾರೆ. 506 ಕ್ರಿಮಿನಲ್ ಇಂಟಿಮಿಡೇಷನ್ನು, ಅದರ ಅಡಿಯಲ್ಲಿ FIR ದಾಖಲಾಗಿದೆ. ಬೆಂಗಳೂರಿನಲ್ಲಿ ನಡೆದಿರುವ ಘಟನೆ ಇದು. ಮೊನ್ನೆ ಈ ಮಾಗ್ದಿ ರೋಡ್ ವಿಜಯನಗರದ ಹತ್ರ ಆಗಿತ್ತು ಇದೇ ಥರದ ಘಟನೆ. ಸ್ವಿಫ್ಟ್ ಕಾರು ಮತ್ತು ನೆಕ್ಸಾನ್ನ ನಡುವೆ ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಆಕ್ಸಿಡೆಂಟ್ ಆಗುತ್ತೆ, ಮಾತಿಗೆ ಮಾತು ಬೆಳೆಯುತ್ತೆ. ಇನ್ಫ್ಯಾಕ್ಟ್ ಆ ಹೆಣ್ಮಗಳೊಬ್ಬಳು ಇದ್ದಂಥವಳು ಅದೇನೋ ತೋರಿಸಬಾರ್ದ ಸನ್ನೆ ತೋರಿಸಿದ್ಲು ಕೈಯಲ್ಲಿ ಅಂತ ಅವನು ಹೇಳ್ತಾನೆ. ಜಗಳ ಶುರುವಾಗುತ್ತೆ. ಜಗಳ ತಾರಕಕ್ಕೇರ್ತಾ ಇದ್ದಂಗೆ ಅವನು ಸ್ವಿಫ್ಟ್ ಕಾರ್ನ ಬಿಟ್ಟುಬಿಟ್ಟು ಆ ಹೆಣ್ಮಗಳ ಬಾನೆಟ್ ಹತ್ಕೊಂಡು ಜಗಳ ಆಡೋಕ್ಕೆ ಶುರು ಮಾಡ್ಕೊಂಬಿಡ್ತಾನೆ. ಆ ಹೆಣ್ಮಗಳು ಕಾಲ್ಡ್ ಆ್ಯಸ್ ಪ್ರಿಯಾಂಕಾ ಆಕೆ ಹೆಸರು. ಅವಳು ಗಾಡಿನ ಸುಮಾರು 1.5 ಇಂದ 2 ಕಿಲೋಮೀಟ್ರು ಅವನು ಬಾನೆಟ್ ಮೇಲೆ ಹತ್ತಿದ್ರೂ ಕೂಡ ಕೇರ್ ಮಾಡದೆ ಓಡಿಸ್ಕೊಂಡು ಹೋಗ್ಬಿಡ್ತಾಳೆ. ಇಬ್ಬರದ್ದು ತಪ್ಪಿದೆ, ಅದರ ಬಗ್ಗೆ ಯಾವ ಅನುಮಾನವೂ ಕೂಡ ಇಲ್ಲ. ಇವನು ಯಾವ ರೋಷಾವೇಶಕ್ಕೆ ಬಾನೆಟ್ ಹತ್ತಬೇಕಾಗಿತ್ತು ನನಗೆ ಗೊತ್ತಾಗಲಿಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು, ನಂಬರ್ ತಗೊಳ್ಬೋದಾಗಿತ್ತು, CC ಕ್ಯಾಮ್ರಾ ರೆಕಾರ್ಡ್ ಸಿಗ್ತಾ ಇತ್ತು, ಅಥವಾ ಇವನೇ ರೆಕಾರ್ಡ್ ಮಾಡ್ಕೊಳ್ಬೋದಾಗಿತ್ತು. ಸೊ ದಿಸ್ ವಾಸ್ ನಾಟ್ ಪ್ರಾಬಬ್ಲಿ ರಿಕ್ವೈರ್ಡ್. ಐ ವುಡ್ ಕಾಲ್ ದಿಸ್ ಆಸ್ ಸ್ಟುಪಿಡಿಟಿ ಟು ದಿ ಕೋರ್. ಪ್ರಿಯಾಂಕಾ ಪತಿ ಕೊಟ್ಟ ದೂರಿನ ಮೇಲೆ ಒಂದು FIR ದಾಖಲಾಗಿದೆ. ಹೆಣ್ಮಗಳದೇ ತಪ್ಪಿರ್ಬೋದು, ನಾನು ಇಲ್ಲ ಅಂತನ್ನೋದಿಲ್ಲ, ಇವೊಂದು ತಪ್ಪಿಲ್ಲದೆ ಇರ್ಬೋದು ಇಲ್ಲ ಅಂತನ್ನೋದಿಲ್ಲ. ಆದರೆ ಪ್ರಿಯಾಂಕಾ ಪತಿ ಪ್ರಮೋದ್ ದೂರು ಕೊಟ್ಟಿದ್ದಾರೆ. ದರ್ಶನ್, ಸುಜನ್, ಯಶವಂತ್ ಹಾಗೂ ವಿನಯ್ ಮೇಲೆ ದೂರು ಕೊಟ್ಟಿದ್ದಾರೆ. ಆಗತ್ತೆ, ರೋಡ್ ರೇಜ್ಗಳು ಆಗುತ್ತೆ, ಕೈ ತೋರಿಸೋದು ಆಗುತ್ತೆ, ಕಾಲು ತೋರಿಸೋದು ಆಗುತ್ತೆ, ಇನ್ನೊಂದು ತೋರಿಸೋದು ಆಗುತ್ತೆ. ಆಯಿತಾ, ಹಾಗಂದ ಮಾತ್ರಕ್ಕೆ ಅವನು ಬಾನೆಟ್ ಹತ್ತಿ ಕುಂತ್ಕೊಂಬಿಡೋದು ಒಂದು 2 ಕಿಲೋಮೀಟ್ರು ಆ ಹೆಣ್ಮಗಳು ಕೂಡ ಓಡಿಸಿದ್ದು ತಪ್ಪೇನೆ, ನಾನು ಇಲ್ಲ ಅಂತ ಖಂಡಿತ ಅನ್ನೋದಿಲ್ಲ. ಅವನು ಯಾವನೋ ಬಾನೆಟ್ ಹತ್ತಿ ಕುತ್ಕೊಂಡ ಆದಮೇಲೆ ಸುಮ್ಮನೆ ನಿಲ್ಲಿಸಬೇಕಾಗಿತ್ತು ಗಾಡಿಯನ್ನು. ಆ ಹೆಣ್ಮಗಳು ಕೂಡ ರೋಷಾಕ್ರೋಶಕ್ಕೆ ಒಳಗಾಗಿಬಿಟ್ಟು ಕಾರ್ನ 2 ಕಿಲೋಮೀಟ್ರ್ ಓಡಿಸ್ಕೊಂಡು ಹೋಗಿರೋದನ್ನು ಕೂಡ ನಾನೇ ಇಲ್ಲಿ ಕೂತ್ಕೊಂಡು ಸಮರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಅಂತ ಅನ್ಕೊಳ್ಬೇಡಿ. DCP ಲಕ್ಷ್ಮಣ್ ನಿಂಬರ್ಗಿ ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್ಗೆ ಇವಾಗ ಬಂದಿದ್ದಾರೆ. ಬಾನೆಟ್ ಮೇಲೆ ವ್ಯಕ್ತಿ ಬಿದ್ದರೂ ಕೂಡ 2 ಕಿಲೋಮೀಟ್ರ್ ಕಾರನ್ನು ಆ ಹೆಣ್ಮಗಳು ಯಾಕೆ ಅಷ್ಟೊಂದು ರೋಷಾಗ್ನಿಗೊಳಗಾಗಿ ಚಲಾಯಿಸಿದ್ರು ಅನ್ನೋದ್ರ ಬಗ್ಗೆ ಈಗ ವಿಚಾರಣೆ ನಡೆಸಲಾಗ್ತಾ ಇದೆ. ಇದು ನಡೆದಿರೋದು ಉಲ್ಲಾಳ ಜಂಕ್ಷನ್ನು, ನಿಮಗೆ ಗೊತ್ತಲ್ಲ. ಹಾಗೆ ಒಂದು ಚೂರು ಮುಂದೆ ಹೋದರೆ ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್ನು, ಈ ಕಡೆಗೆ ಬಂದರೆ ನಿಮಗೆ ರಾಜರಾಜೇಶ್ವರಿ ನಗರದ ಆರ್ಚು, ಒಳಗಡೆ ಹೋದರೆ ನಿಮಗೆ ಉಲ್ಲಾಳ ಸಿಗುತ್ತೆ. ನಿಮಗೆ K03NK1012 ನೋಂದಣಿಯ ನೆಕ್ಸಾನ್ ಕಾರು. ಬಾನೆಟ್ ಮೇಲೆ ವ್ಯಕ್ತಿ ಬಿದ್ದಿಲ್ಲಪ್ಪ, ಅವನು ಹತ್ಕೊಂಬಿಟ್ಟ. ಅವನೇ ಲವಾರ್ ಅಂತ ಬೀಳಲಿಲ್ಲ ಮೇಲ್ಗಡೆಯಿಂದ 6 ಅಡಿಯಿಂದ, ಅವನು ಹತ್ಕೊಂಬಿಟ್ಟ ಬಾನೆಟ್ ಮೇಲೆ. ಹಾಗಾಗಿ ಅವನು ಬಾನೆಟ್ ಮೇಲೆ ಯಾಕೆ ಹತ್ಕೊಂಡು ಕೂತ್ಕೊಂಡ ಅಂತಂದರೆ ಒಂದು ರೋಡ್ ರೇಜ್ಗೆ ಇದು ಸಾಕ್ಷಿ ಆಯಿತು ಅನ್ನುವ ಕಾರಣಕ್ಕೆ. ಈಗ 2 ಪ್ರಕರಣಗಳು ದಾಖಲಾಗಿದೆ. ಪ್ರಿಯಾಂಕಾ SR ಹೆಸರಲ್ಲಿ ನೋಂದಣಿಯಾಗಿರುವ ಕಾರ್ ಇದು. ಓಕೆ, K03NK1012 ಅಂತ ಅನ್ಸುತ್ತೆ ಇದು. ಯಾ, ಅಫ್ಕೋರ್ಸ್, ಎಸ್. ಈಗ 2 ಪ್ರಕರಣಗಳು, 3 ಜನರ ವಿರುದ್ಧ ಹೆಣ್ಮಗಳು ದಾಖಲು ಮಾಡಿದ್ದಾಳೆ. ನೆಕ್ಸಾನ್ ಕಾರ್ ಗಮನಿಸ್ತಾ ಇದ್ದೀರಿ, ಅರ್ಧ ಹಿಂದ್ಗಡೆ ಗಾಜ್ ಗೀಜೆಲ್ಲ ಒಡೆದು ಬಿದ್ದೋಗದೆ. ಕರೀ ಕಲರ್ದು, ಕಪ್ಪು ಬಣ್ಣದ ಕಾರ್ ಅದು. ಆಮೇಲೆ ಈ ಹಿಟ್ ಅಂಡ್ ರನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರೀತಿಯ ಆಯಾಮಗಳು ಬರ್ತಾ ಇದ್ದಾವೆ. ದರ್ಶನ್ ಆ ಬಾನೆಟ್ ಹತ್ತಿ ಕುಂದ್ಕೊಂಬಿಟ್ನಲ್ಲ, ಅವನ ತಾಯಿ ಮಾತಾಡಿದ್ದಾರೆ. ಸಹಜವಾಗಿ ಅವರ ತಾಯಿ ಹೇಳಿದ್ದಾರೆ, ನನ್ನ ಮಗ ಏನೂ ತಪ್ಪು ಮಾಡಿಲ್ಲ ಅಂತ. ಇರ್ಬೋದು, ಗೊತ್ತಿಲ್ಲ ನನಗೆ, ನಾನೇನು ಪೊಲೀಸ್, ಆ ತಪ್ಪು ಮಾಡಿದ್ದಾನೆ ಅನ್ನೋದಕ್ಕೆ. ಪ್ರಿಯಾಂಕಾ ಕಾರು ನಿಲ್ಲಿಸದೆ ಹೋಗಿದ್ದಕ್ಕೆ ಗಲಾಟೆ ಆಗಿದೆ. ವಿನಾಕಾರಣ ದರ್ಶನ್ ವಿರುದ್ಧ ದೂರು ಕೊಟ್ಟಿದ್ದಾಳೆ. ಆ ಎಮ್ಮನು ಕಾರ್ ನಿಲ್ಲಿಸಿಲ್ಲ ಅಂತಂದಿದ್ರೆ ಕಂಪ್ಲೇಂಟ್ ಕೊಡಬಹುದಾಗಿತ್ತಮ್ಮ, ಬಾನೆಟ್ ಹತ್ತಿ ಯಾಕೆ ಕುತ್ಕೋಬೇಕಾಗಿತ್ತು? ಪ್ರಿಯಾಂಕಾ ವಿರುದ್ಧ ದರ್ಶನ್ ತಾಯಿ ಆರೋಪವನ್ನು ಮಾಡಿದ್ದಾರೆ. ಆಯ್ತಾ, ಇದು ಹಿಟ್ ಆ್ಯಂಡ್ ಡ್ರ್ಯಾಗ್ ಅಂತಿರೋ ಅಥವಾ ಹಿಟ್ ಆ್ಯಂಡ್ ಗೋ ಅಂತಿರೋ ಏನಂತಿರೋ ಗೊತ್ತಿಲ್ಲ, ಅಥವಾ ಹಿಟ್ ಆ್ಯಂಡ್ ಜಂಪ್ ಆನ್ ದಿ ಬಾನೆಟ್ ಅಂತಿರೋ ಗೊತ್ತಿಲ್ಲ ನನಗೆ. ನೋಡಿ, ಆ ಹೆಣ್ಮಗಳು ಮಾತಾಡಿದ್ದಾರೆ, ದರ್ಶನ್ ಅವರ ತಾಯಿ ಕೇಳಿಸ್ಕೊಳ್ಳಿ. ಹೋಗಿದಂತೆ ಪಬ್ಲಿಕ್ ಹೇಳಿರೋದು, ನನಗೆ ಅದೆಲ್ಲ ಗೊತ್ತಿಲ್ಲ.
ರೋಡಿಗೆ ಓಪನ್ ಮಾಡ್ಲಿಕ್ಕೆ ಅಂತ ಹೋಗ್ತಾ ಇದ್ದ. ಹೋಗ್ತಾ ಇರೋ ಸಂದರ್ಭದಲ್ಲಿ ಉಳ್ಳಾಳ್ ರೋಡಲ್ಲಿ ಒಬ್ರು ಲೇಡಿ ಕಾರ್ ತಗೊಂಡ್ ಬಂದ್ಬಿಟ್ಟು ಅಡ್ಡ ಬಂದಿದ್ರು. ಇವನು ಸರಿ ಯಾಕೆ ಆ ತರ ಮಾತಾಡಿದ್ವಿ ಅಂತ ಕೇಳ್ತಿದ್ದಾಗ ಅವ್ನ ಕಾರ್ ಒಳಗಡೆ ಯಾರೋ ಒಬ್ಬ ಇಳಿದ್ ಬಂದು ದರ್ಶನ್ ಕೊಡ್ತಿದ್ದಾರೆ, ಅದೆಲ್ಲ ಪ್ರೂಫ್ ಇದೆ ಅಲ್ಲಿ, ಹೊಡೆದಿದ್ದಾರೆ, ಹೊಡೆದಿ ಆಮೇಲೆ ಇವರು ಹೊಡೆದಿದ್ದಾರೆ, ಆಮೇಲೆ ಇವರು ನಿಲ್ಸಿ ಅಂತಂದ್ರೆ ನಿಲ್ಲಿಸ್ದಂಗೆ ಕಾರ್ ಬ್ಯಾನೆಟ್ ಮೇಲೆ ಕೈ ಇಡ್ತಿದ್ದಾನೆ, ಕಾರ್ ಸ್ಟಾರ್ಟ್ ಮಾಡಿದ್ರೆ ಬ್ಯಾನೆಟ್ ಹಿಡ್ಕೊಂಡು ಫೈಟ್ ಮಾಡಿದ್ದಾನೆ. ಒಂದು 2 ಕಿಲೋಮೀಟರ್ ಅಷ್ಟು ಹೋಗಿದ್ದಾರೆ ಅಂತ ಪಬ್ಲಿಕ್ ಹೇಳಿರೋದು, ನನಗೆ ಅದೆಲ್ಲ ಗೊತ್ತಿಲ್ಲ. ಆಮೇಲೆ 2 ಕಿಲೋಮೀಟರ್ ಅಷ್ಟು ಹೋದಾಗ ಪಬ್ಲಿಕ್ ಎಲ್ಲ ನೋಡಿದ್ದಾರೆ, ಈ ಅವ್ರಿಗೆ ಏನಾದರೂ ಆಗೋಗ್ಬಿಡತ್ತೆ ಅಂತ ಕಾರಿಗೆ ಹೊಡೆದಿದ್ದಾರೆ ಸರ್ ಅವರು. ಹೊಡೆದಾಗ ಅವ್ಳು ನಿಲ್ಲಿಸಿದಾಳೆ, ಆಮೇಲೆ ಕಂಪ್ಲೇಂಟ್ ಅವಳೇ ಹೊಡೆದು ಕಾರಲ್ಲಿ ಹೋಗ್ತಾರೆ. ರ್ಯಾಶ್ ಆಗಿ ನೋಡಿಸಿಲ್ಲ, ನಿಮಗೂ ಟಚ್ ಮಾಡಿಲ್ಲ, ಏನಿಲ್ಲ, ಏನಕ್ಕೆ ನೀವು ಆ ಥರ ಎಲ್ಲ ಬೈತೀರಾ ಅಂತ ಒಂದು ಕಾರಣ ಕೇಳಿದ್ದಕ್ಕೆ ಒಳಗಡೆಯಿಂದ ಬಂದು ಇಬ್ಬರು ಹೊಡೆದಿದ್ದಾರೆ ದರ್ಶನ್ಗೆ ಹೊಡೆದಿದ್ದಾರೆ. ಅದೆಲ್ಲ ನಮ್ಮ ಪ್ರತಿನಿಧಿ ಅಶ್ವತ್ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ, ಲೈವ್ನಲ್ಲಿ ಮಾತನಾಡ್ತಾರೆ. ಅಶ್ವತ್ ಏನು ಗೊತ್ತೇನ್ರಿ, ನಾನು ಇಬ್ಬರನ್ನು ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ ಕಣ್ರಿ, ನಿಮ್ಗೆ ಹೇಳ್ಬಿಡ್ತೀನಿ ಕೇಳಿ. ರೋಡ್ ರೇಜ್ಗಳು ಬೆಂಗಳೂರು ಅಂತ ಬೆಂಗಳೂರಲ್ಲಿ ಗಾಡಿ ಓಡಿಸೋ ಸಂದರ್ಭದಲ್ಲಿ ಭಾಳ ಕಾಮನ್. ಅವನಿಗೆ ಇವನು ಬಂದು ಗುದ್ದೋದು, ಇನ್ನೊಬ್ಬನಿಗೆ ಇನ್ನೊಬ್ಬ ಹೋಗಿ ಗುದ್ದೋದು, ಗಾಡಿಗಳ ನಡುವೆ ಆಕ್ಸಿಡೆಂಟ್ ಆಗೋದು, ಎಲ್ಲ ನಡುವೆ ಕೈ ತೋರಿಸೋದು, ಕಾಲು ತೋರಿಸೋದು, ಇನ್ನೊಂದು ತೋರಿಸೋದು, ಎಲ್ಲ ಆಗ್ತಾಯಿರ್ತವೆ. ಪ್ರತಿದಿನ ನೀವು ಗಾಡಿ ಓಡಿಸ್ತೀರಿ, ನಾನು ಗಾಡಿ ಓಡಿಸ್ತೀನಿ, ಅದನ್ನೆಲ್ಲ ನೋಡ್ತಾ ಇರ್ತೀವಿ. ಇವನು ಯಾಕ್ರಿ ಬಾನೆಟ್ ಹತ್ತು ಕುಂತ್ಕೋಬೇಕಾಗಿತ್ತು? ಆಮೇಲೆ ಆ ಹೆಣ್ಣುಮಗಳು ಒಂದು ಕುಂತ್ಕಂಡ ಅಂತ ಗೊತ್ತಾದರೂ ಕೂಡ ಯಾಕ್ರಿ 2 ಕಿಲೋಮೀಟರ್ ಓಡಿಸ್ಬೇಕಾಗಿತ್ತು? ಇಬ್ಬರದ್ದು ಸಮಸ್ಯೆ ಇದೆ ಇಲ್ಲಿ, ಏನಂತೀರಿ ತಾವು? ಖಂಡಿತ ಚಂದನ್, ನೀವು ಹೇಳಿದಂತೆ ಇಬ್ಬರದ್ದು ಕೂಡ ತಪ್ಪಿದೆ ಇಲ್ಲಿ. ಕೇವಲ ಒಂದು ಸಣ್ಣ ಕಾರಣಕ್ಕೋಸ್ಕರ ಇವರಿಬ್ಬರ ನಡುವೆ ನಡೆದಂತಹ ಜಗಳ ಈಗ ಏನು ಪೊಲೀಸ್ ಠಾಣೆಯ ಮೆಟ್ಟಿಲೇರುವಂತಹ ಒಂದು ಆ ರೀತಿ ಬಂದಿರುವಂತಹದ್ದು. ಜೊತೆಗೆ ಅಂತಂದರೆ ಈಗಾಗಲೇ ಕೂಡ ಏನು ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ 5 ಆರೋಪಿಗಳ ಅಂದರೆ ಏನು ದರ್ಶನ್ ಆಗಿರ್ಬೋದು, ಪ್ರಿಯಾಂಕಾ ಆಗಿರ್ಬೋದು, ಹಾಗೆ ಪ್ರಮೋದ್ ಆಗಿರ್ಬೋದು, ಮತ್ತು ನಿತೇಶ್ ಆಗಿರ್ಬೋದು, ಒಟ್ಟು 5 ಮೇಲೆ ಈಗಾಗಲೇ ಕೇಸನ್ನು ಕೂಡ ರಿಜಿಸ್ಟರ್ ಮಾಡಿರುವಂಥದ್ದು. ನಾವೀಗ ಏನು ಅದೇ ಒಂದು ಸ್ಥಳದಲ್ಲಿ ಇದ್ದೀವಿ. ನೀವು ನೋಡ್ತಾ ಇರ್ಬೋದು ಈ ಒಂದು ಕಾರಿನಲ್ಲಿ ಏನು ಸುಮಾರು ಬೆಳಗ್ಗೆ 10:30 ಸಂದರ್ಭದಲ್ಲಿ ನಡೆದಂತಹ ಒಂದು ಆ ಇನ್ಸಿಡೆಂಟ್ಗೆ ಸಂಬಂಧಪಟ್ಟಂಗೆ ಏನು 5 ಆರೋಪಿಗಳನ್ನು ಈಗ ವಶಕ್ಕೆ ತೆಗೆದುಕೊಂಡಿರುವಂಥದ್ದು. ಪ್ರಮುಖವಾಗಿ ಏನಂತಂದರೆ KA03NK1012 ನೆಕ್ಸಾನ್ ಕಾರು. ಈ ಒಂದು ಕಾರನ್ನು ಬೆಳಗ್ಗೆ ಏನು ಪ್ರಿಯಾಂಕಾ ಸುಮಾರು 10:30 ಸಂದರ್ಭದಲ್ಲಿ ಆ ಉಲ್ಲಾಳ ಜಂಕ್ಷನ್ ಬಳಿ ಬರ್ತಾ ಇದ್ರು, ಅದೇ ಒಂದು ಸಂದರ್ಭದಲ್ಲಿ ದರ್ಶನ್ ಕೂಡ ಸ್ವಿಫ್ಟ್ ಕಾರಲ್ಲಿ ಬರ್ತಾ ಇದೆ. ಸೊ ಅಲ್ಲಿ ಒಂದು ಸಣ್ಣ ಪುಟ್ಟ ವಿಚಾರಕ್ಕೆ ಇಬ್ಬರ ನಡುವೆ ಕೂಡ ಜಗಳ ಆಗುತ್ತೆ. ಆ ಜಗಳ ಆದಂತಹ ಸಂದರ್ಭದಲ್ಲಿ ಏನು ಪ್ರಿಯಾಂಕಾ ಆ ಮಿಡಲ್ ಅಂದರೆ ಮಿಡಲ್ ಫಿಂಗರನ್ನು ತೋರಿಸ್ತರು ಅನ್ನೋ ಒಂದು ಆ ಸಣ್ಣ ಕಾರಣಕ್ಕೋಸ್ಕರ ಅವರಿಬ್ಬರ ನಡುವೆ ಜಗಳ ಆಗುತ್ತೆ. ಸೊ ಜಗಳ ಈಗ ಏನು ಪೊಲೀಸ್ ಠಾಣೆಯ ಮೆಟೀರಿಯಲ್ಲಿದೆ. ಜೊತೆಗೆ ಏನಂತಾರೆ ಈಗಾಗಲೇ ಏನು ಇಬ್ಬರ ಅಂದರೆ 5 ಕೂಡ ಈಗ ವಶಕ್ಕೆ ತೆಗೆದುಕೊಂಡಿರುವಂಥದ್ದು. ನೀವು ನೋಡ್ತಾ ಇರ್ಬೋದು ಕಾರ್ ಕಂಪ್ಲೀಟಾಗಿ ಜಖಂ ಆಗಿರುವಂಥದ್ದು, ಅಂದರೆ ಮುಂದಗಡೆ ಫ್ರಂಟ್ ಗ್ಲಾಸು ಕಂಪ್ಲೀಟಾಗಿ ಗ್ಲಾಸನ್ನು ಹೊಡೆದಿರುವಂಥದ್ದು. ಮತ್ತು ಅವು ಪ್ರಿಯಾಂಕಾ ಕೂಡ ಒಂದಷ್ಟು ದೂರಿನಲ್ಲಿ ಒಂದಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿರುವಂಥದ್ದು, ಅಂದರೆ ದರ್ಶನ್ನು ತನಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ, ಜೊತೆಗೆ ತನ್ನ ಬಟ್ಟೆಗಳನ್ನು ಹೆಳೆದಾಡ್ದ, ಈ ರೀತಿಯಾಗಿ ಒಂದಷ್ಟು ಕಂಪ್ಲೇಂಟಲ್ಲಿ ದೂರಿನಲ್ಲಿ ಕೂಡ ಉಲ್ಲೇಖ ಮಾಡಿರುವಂಥದ್ದು. ಜೊತೆಗೆ ದರ್ಶನ್ ಕೂಡ ಒಂದಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿರುವಂಥದ್ದು, ಅಂದರೆ ಆ ಮಿಡಲ್ ಫಿಂಗರನ್ನು ತೋರಿಸಿದ್ರು, ಜೊತೆಗೆ ಒಂದಷ್ಟು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ರು. ಜೊತೆಗೆ ಅಂದರೆ ಪ್ರಿಯಾಂಕಾ ಪತಿ ಪ್ರಮೋದ್ ಏನಿದ್ದಾರೆ ಅವರು ಕೂಡ ನನಗೆ ಹಲ್ಲೆ ಮಾಡಿದ್ರು ಅಂತೇಳಿ ಆ ದೂರಿನಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಸೊ ಈ ಎರಡೂ ಕೂಡ ಎರಡು ಕೌಂಟರ್ ಕೇಸನ್ನು ಈಗ ಆ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೂಡ ದಾಖಲೆ ಮಾಡ್ಕೊಂಡಿರುವಂಥದ್ದು. ಜೊತೆಗೆ ಏನಂತಂದರೆ ಈಗಾಗಲೇ ಆ ಸ್ಥಳಕ್ಕೆ DCP ಲಕ್ಷ್ಮಣ್ ನಿಂಬರ್ಗಿರ್ ಕೂಡ ಬಂದಿದ್ದರು, ಅವರು ಕೂಡ ಎರಡೂ ಕಡೆಯಲ್ಲೂ ಕೂಡ ವಿಚಾರಣೆಯನ್ನು ಕೂಡ ಮಾಡಿರುವಂಥದ್ದು. ಅಲ್ಲಿ ಇಲ್ಲಿ ಪ್ರಮುಖವಾಗಿರುವಂಥದ್ರೆ ಎಲ್ಲ ಒಂದು ಕಡೆ ಉಗ್ರಲ್ಲೂ ಹೋಗುವಂತಹ ಒಂದು ವಿಚಾರವನ್ನು ಕೊಡಲಿ ತಗೊಂಡ್ರು ನನಗೆ ಆ ರೀತಿ ಆಗಿ ಎಲ್ಲ ಒಂದು ಸಣ್ಣ ವಿಚಾರಕ್ಕೋಸ್ಕರ ಇವರಿಬ್ಬರು ಈಗ ಆದಿರಂಪಾಟ ಬೀದಿರಂಪಾಟ ಮಾಡ್ಕೊಂಡಿರೋದು ನಿಜಕ್ಕೂ ದುರಂತ ಅಂತ ಹೇಳ್ಬೋದು. ಯಾಕೆಂತಂದರೆ ಬೆಂಗಳೂರಲ್ಲಿ ಅಂದರೆ ವೆಹಿಕಲ್ ಓಡಿಸುವಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಆಕ್ಸಿಡೆಂಟ್ಗಳಾಗೋದು ಅಥವಾ ಸಣ್ಣ ಪುಟ್ಟ ಗಲಾಟೆಗಳಾಗೋದು ಸಹಜ. ಆದರೆ ಎಲ್ಲೋ ಒಂದು ಕಡೆ ಈ ರೀತಿಯಾಗಿ ಸಣ್ಣ ಪುಟ್ಟ ವಿಚಾರಕ್ಕೆ ಆತ ಏನು ಸುಮಾರು 2-3 ಕಿಲೋಮೀಟ್ರು ಏನು ಬಾನೆಟ್ ಮೇಲೆ ಕುತ್ಕೊಂಡು ಹೋಗುವಂಥದ್ದು, ಮತ್ತು ಆಕೆ ಕೂಡ ಏನು ಅಟ್ಲೀಸ್ಟ್ ಒಂದು ಮಾನವೀಯತೆ ಇಲ್ಲದೆ ಏನು ಅಟ್ಲೀಸ್ಟ್ ಒಂದು ಸಾರಿ ಕೇಳಿದರೂ ಕೂಡ ಇಲ್ಲಿ ಈ ಒಂದು ಗಲಾಟೆ ಏನು ಒಂದು ಸುಖಾಂತ್ಯ ಕಾಣೋದು. ಆದರೆ ಎಲ್ಲೋ ಒಂದು ಕಡೆ ಇಬ್ಬರು ಕೂಡ ತನ್ನ ಒಂದು ಅಂದರೆ ತಮ್ಮ ಒಂದು ಏನು ಉದ್ದಟತನ ಪ್ರದರ್ಶನ ಮಾಡಿ ಎಲ್ಲ ಒಂದು ಕಡೆ ಈ ರೀತಿಯಾಗಿ ಸ್ಟೇಷನ್ ಮೆಟ್ಟಿಲು ಹೇರುವಂತಹ ಒಂದು ಸಂದರ್ಭವನ್ನು ಇಬ್ಬರು ಕೂಡ ಮಾಡಿಕೊಂಡಿರುವಂಥದ್ದು. ಅದೇ ಪರಾಕ್ರಮ ತೋರಿಸ್ಬೇಕು ಇಬ್ಬರಿಗಿಬ್ರು ಅಂತ. ಒಂದು ಸಣ್ಣ ಗಲಾಟೆ, ಒಂದು ಘಟನೆ, ಒಂದು ಆಕ್ಸಿಡೆಂಟು, ಅದು ನಡೀತದೆ. ಕಾರು ಗುತ್ತದೆ, ಸೈಕಲ್ಲು ಗುತ್ತದೆ, ಇನ್ನೊಂದು ಗುತ್ತದೆ, ಲಾರಿನೂ ಗುತ್ತದೆ, ತಪ್ಪಿದ್ರೆ ಮೇಲಿಂದ ಪ್ಲೇನೂ ಬಂದು ಗುತ್ತದೆ. ಅದಕ್ಕೆ ಹೀಗೆ ಜಗಳ ಮಾಡ್ಕೊಂಡು ಕೂತ್ಕೊಂಡು ಅವನು ಇನ್ನೊಬ್ಬ ಬಾನೆಟ್ ಮೇಲೆ ಹತ್ಕೊಂಡು ಕುಂತ್ಕೊಳ್ಳೋದಂತೆ, ನಾನು ದೊಡ್ಡ ಹೀರೋ ಅಂತ ಸಿನಿಮಾದಲ್ಲಿ ತೋರಿಸ್ದಂಗೆ ಈ ಹೆಣ್ಮಗಳು ಓಡಿಸ್ಕೊಂಡು ಹೋಗ್ಬಿಡೋದಂತೆ, ನಮಗೆ ಇದು ಜನ ಯಾವ ಹಂತಕ್ಕೆ ಸಮಾಜ ಪ್ರಜ್ಞೆ ಮರೆತು ಬಿಟ್ಟಿದ್ದಾರೆ ಅಂತ ಅನ್ಸೋದಿಲ್ವ? ಇಬ್ರಿಗೂ ಸೇರಿ ನಾನು ಹೇಳ್ತಾ ಇರೋದು ಅಶ್ವತ್, ಕ್ವಿಕ್ಲಿ ಮುಗಿಸ್ಬಿಡಿ ಇನ್ನೊಂದು 30 ಸೆಕೆಂಡ್ಸಲ್ಲಿ.
ಖಂಡಿತ ಖಂಡಿತ ಚಂದನ್ ನೀವು ಹೇಳಿದಂತೆ ಇಬ್ಬರೂ ಕೂಡ ಅಟ್ಲೀಸ್ಟ್ ಒಂದು ಸ್ವಲ್ಪನಾದರೂ ಕೂಡ ಒಂದು ಸೌಜನ್ಯತೆ ಅಥವಾ ಮಾನವೀಯತೆ ಅಥವಾ ಒಂದು ಸ್ವಲ್ಪ ಒಂದು ಕಾಮನ್ ಸೆನ್ಸ್ ಅನ್ನು ಯೂಸ್ ಮಾಡಿದಿದ್ರೆ ಈ ರೀತಿಯಾಗಿ ಆಗ್ತಲೇ ಇರಲಿಲ್ಲ ಯಾಕೆಂತಂದ್ರೆ ಕೇವಲ ಒಂದು ಸಣ್ಣ ಸಣ್ಣ ಪುಟ್ಟ ವಿಚಾರ ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟು ದೊಡ್ಡ ಮಟ್ಟದಲ್ಲಿ ರಾಜಾಂತ ಮಾಡ್ಕೊಳ್ಳೋಂತ ಅವಶ್ಯಕತೆ ಇರಲಿಲ್ಲ ಆದರೆ ಎಲ್ಲೋ ಒಂದು ಕಡೆ ಇಬ್ಬರೂ ಕೂಡ ಮಾಡ್ಕೊಂಡ್ರದು ನಿಜಕ್ಕೂ ದುರಂತ ಅಂತಲೇ ಹೇಳ್ಬೋದು ಚಂದನ್ ರೈಟ್ ಥ್ಯಾಂಕ್ ಯು ಅಶ್ವಥ ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ